हलो एवरीवन, वेलकम टू प्रतीस किचन। इवत्तु हलसिन बीजदिंद निप्पट माडोदु हेगे अंत तोरिस्ता इदीनि। इदु तिन्नोदक्के रुचियागू इरुत्ते, हागे गर्गरियागू इरुत्ते। बेकागिरुव सामग्रिगळु हलसिन बीजन सिप्पे तेगेदु ई तर 1 कप अष्टु तगोंडिदीनि। 1 कप अक्कि इट्टु हेच्चिरो कोत्तंबरि सोप्पु मत्ते पुदीना सोप्पु, हेच्चिरो 1 ईरुळ्ळि, 4 हसिरु मेणसिनकायिन सण्णगे हेच्चिट्कोंडिदीनि, तुर्दिरो शुंठि 1 ಸ್ಪೂನ್ಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು, ಹಲಸಿನ ಬೀಜನ ಬೇಯಿಸ್ಕೋಬೇಕು। ಕುಕ್ಕರ್ಗೆ ಹಾಕ್ತಾ ಇದೀನಿ, ಇದಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ತಾ ಇದೀನಿ। ಹಲಸಿನ ಬೀಜ ಚೆನ್ನಾಗಿ ಮೆತ್ತಗಾಗಬೇಕು, ನಾಲ್ಕು ಕೂಗಿಸ್ಕೋತಾ ಇದೀನಿ। ಬೆಂದಿರೋ ಹಲಸಿನ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದೀನಿ, ಹಾಗೆ ಈ ನೀರನ್ನ ರುಬ್ಬಿಕೊಳ್ಳೋದಕ್ಕೆ ಹಾಕೋತೀನಿ, ಚೆಲ್ಲಲ್ಲ। ಬೇಯಿಸಿರೋ ನೀರು ಹಾಕ್ತಿದ್ದೀನಿ ಸ್ವಲ್ಪ, ಇದನ್ನು ನುಣ್ಣಗೆ ರುಬ್ಕೋಬೇಕು। ಗ್ರೈಂಡ್ ಮಾಡಿದ ಮೇಲೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ತುಂಬ ನೀರಾಗಿರಬಾರ್ದು। ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋತಾ ಇದೀನಿ। ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಶುಂಠಿ, ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕ್ತಾ ಇದೀನಿ। ಅಕ್ಕಿ ಹಿಟ್ಟು 1 ಸ್ಪೂನ್ ಅಷ್ಟು ಖಾರದ ಪುಡಿ, ಉಪ್ಪು ಸ್ವಲ್ಪ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರೊಟ್ಟಿ ಹಿಟ್ಟನ್ನ ಅದಕ್ಕೆ ಕಲಸ್ಕೋಬೇಕು। ಕಲಸಿದ ಮೇಲೆ ಹಿಟ್ಟು ನೀರಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಸರಿ ಮಾಡ್ಕೋಬೋದು। ಹಸಿರು ಮೆಣಸಿನಕಾಯಿ ಬಾಯಿಗೆ ಸಿಗೋದು ಬೇಡ ಅಂದರೆ ಪೇಸ್ಟ್ ಮಾಡಿ ಹಾಕ್ಬೋದು। ಇದಕ್ಕಿನ್ನ ಸ್ವಲ್ಪ ನೀರು ಹಾಕಿ ಕಲಸ್ಕೋತೀನಿ। ಹಿಟ್ಟನ್ನ ಕಲಸಿದಾಗಿದೆ, ಇದು ಒಬ್ಬಟ್ಟು ಮಾಡ್ತೀವಲ್ಲ ಆ ಪೇಪರು, ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ। ಎಣ್ಣೆ ಹಾಕೋದ್ರಿಂದ ಹಿಟ್ಟು ಪೇಪರ್ಗೆ ಅಂಟ್ಕೊಳ್ಳಲ್ಲ, ಹಾಗೆ ತೆಗಿಬೇಕಾದ್ರೆ ಈಸಿಯಾಗಿ ಬರುತ್ತೆ। ನಿಮ್ಮ ಮನೇಲಿ ಬಾಳೆ ಎಲೆ ಇತ್ತು ಅಂದರೆ ನೀವು ಈ ಪೇಪರ್ ಬದಲು ಬಾಳೆ ಎಲೆನೂ ಯೂಸ್ ಮಾಡ್ಬೋದು। ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಸಣ್ಣ ಗುಂಡೆ ಮಾಡಿಕೊಂಡು ಇದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ತಟ್ಕೋಬೇಕು, ತೆಳ್ಳಗೆ ತಟ್ಕೋಬೇಕು। ತೆಳ್ಳಗಿದ್ದಷ್ಟು ಗರ್ಗರಿಯಾಗಿರುತ್ತೆ, ಇದನ್ನು ಡೀಪ್ ಫ್ರೈ ಮಾಡಬೇಕು। ಎಣ್ಣೆ ಆಗಲೇ ಕಾಯಕ್ಕಿಟ್ಟಿದ್ದೀನಿ, ಇದೇ ಥರ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ। ಸ್ವಲ್ಪ ಹಿಟ್ಟಾಕಿ ಎಣ್ಣೆ ಕಾದಿದೆಯೋ ಇಲ್ವೋ ನೋಡ್ತಾ ಇದ್ದೀನಿ। ಎಣ್ಣೆ ಕಾದಿದೆ, ನಿಪ್ಪಟ್ಟು ಹಾಕ್ತಾ ಇದ್ದೀನಿ। ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾ ಇದ್ದೀನಿ, ಎರಡು ಸೈಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು। ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ತೆಗಿತಾ ಇದ್ದೀನಿ। ಇದೇ ಥರ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ। ಗರಿಗರಿಯಾದ ಹಲಸಿನ ಬೀಜದ ನಿಪ್ಪಟ್ಟು ರೆಡಿಯಾಗಿದೆ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।